ನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಫೈಟ್ ಯಾರ ನಡುವೆ ಏರ್ಪಟ್ಟಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಈಗ್ ಬರ್ತಾ ಇದೆನು ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಯಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ ಚಾಮರಾಜನಗರ ಟಿಕೆಟ್ಗೆ ಶ್ರೀನಿವಾಸ್ ಪ್ರಸಾದ್ ಅಳಿಯಂದಿರು ಸಿಕ್ಕಾಪಟ್ಟೆ ಟವಲ್ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಳಿಯಂದರಾದ ಡಾಕ್ಟರ್ ಮೋಹನ್ ಹಾಗೂ ಹರ್ಷವರ್ಧನ್ ಲಾಬಿ ಜೋರಾಗಿದೆ ವೈದ್ಯಕೀಯ ವೃತ್ತಿಗೆ ಈಗಾಗಲೇ ರಾಜೀನಾಮೆಯನ್ನ ಇದೇ ಟಿಕೆಟ್ ಸಿಗುತ್ತೆ ಅನ್ನೋ ಆಸೆಗೆ ಡಾಕ್ಟರ್ ಮೋಹನ್ ಅವರು ಕೊಟ್ಟಿದ್ದಾರೆ ಡಾಕ್ಟರ್ ಮೋಹನ್ ಆಕಾಂಕ್ಷಿ ಅಂತ ಗೊತ್ತಿತ್ತು ಈಗ ಹರ್ಷವರ್ಧನ್ ಕೂಡ ಆಕಾಂಕ್ಷಿ ಎಂಬುದು ಗೊತ್ತಾಗಿದೆ ಯಾರಿಗೆ ಟಿಕೆಟ್ ಕೊಟ್ಟರು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ ಮಾರ್ಚ್ ಹದಿನೇಳನೇ ತಾರೀಕಿನ ನಂತರ ಚುನಾವಣೆಯ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತ ಮೈಸೂರಿನಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ ಅನ್ನೋ ಅರ್ಥ ಇವರ ಫ್ಯಾಮಿಲಿಗೆ ಟಿಕೆಟ್ ಫಿಕ್ಸ್ ಆಯ್ತಾ ಅನ್ನೋ ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದೆ ಸದ್ಯಕ್ಕೆ ಚಾಮರಾಜನಗರದಲ್ಲಿ ಅಭ್ಯರ್ಥಿಗಳ ಕೊರತೆ ಬಿಜೆಪಿಗೆ ಇತ್ತು ಅನ್ನೋ ಮಾಹಿತಿ ಇತ್ತು ಸೊ ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯವರಿಗೆ ಮನೆ ಹಾಕಿದ್ರೆ ಗೆಲ್ಲಬಹುದು ಕ್ಷೇತ್ರವನ್ನ ದಕ್ಕಿಸ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರನ ಹಾಗಾದ್ರೆ ಈಗ ಹಿಂದಿರೋದು ಅನ್ನೋದು ಕೂಡ ಈಗ ಮನೇಲೆಗೆ ಬರ್ತಾ ಇದೆ ಅಕ್ಕಪಕ್ಕದ ಸಾಕಷ್ಟು ಕಾನ್ಸ್ಟಿಟ್ಯಿ ನಾಯಕರು ಕೂಡ ಕಣ್ಣಿಟ್ಟಿದ್ರು ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಸೋತವರು ಕೂಡ ಸಾಕಷ್ಟು ಚಾಮರಾಜನಗರದಲ್ಲಿ ಓಡಾಡುವಂತಹ ಪ್ರಯತ್ನ ಮಾಡಿದ್ರು ಯಾರಾದರೂ ಸ್ಪರ್ಧೆ ಯಾರಾದ್ರೂ ಮಾಡ್ಬೇಡಿ ಅನ್ನೋ ಗೊತ್ತಿಲ್ಲ ಕುಟುಂಬದಿಂದ ಈಗ ಆಸ್ಪಿರೆಂಟ್ ಇದ್ದಾರೆ ನಮ್ಮ ಡಾಕ್ಟರ್ ಮೂವನೇ ಇದಾರೆ ಆಕಾಂಕ್ಷಿ ಆಗಿದ್ದಾರೆ ಅವರು ಕುಟುಂಬದಿಂದ ಅವರು ಕುಟುಂಬದಿಂದ ಅಂತ ನಾನು ನಳಿಯ ಆಗಿರ್ತಕ್ಕಂಥವ್ರು ಕುಟುಂಬ ಅಂತ ಬಂದೇ ಬರ್ತದವರು ಆಕಾಂಕ್ಷಿ ಆಗಿದ್ದಾರೆ ಅವರು ಅವರು ಕೂಡ ಒಬ್ರು ಆಕಾಂಕ್ಷಿ ಹತ್ತಾರ ಅಲ್ಲಿ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಇವರು ಕೂಡ ಒಬ್ರು ಆಗಿದ್ದಾರೆ ಕ್ಷೇತ್ರವನ್ನ ನೀವು ಪ್ರತಿನಿಧಿಸಿದ್ರೆ ಈಗ ನಿಮ್ಮ ಅಡಿಗೆ ಟಿಕೆಟ್ ಕೊಡಿ ಅಂತ ಆ ಆತನ ಏನು ನಾನು ಹೇಳಕ್ಕು ಡಿಟೇಲ್ಸ್ ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆ ಪಿ ನಾಗರಾಜ್ ಕೆಪಿ ನಾಗರಾಜ್ ಒಂದು ಕ್ಷೇತ್ರ ವೇಕೆಂಟ್ ಆಯ್ತು ಯಾವ್ದಾದ್ರೂ ಒಬ್ಬ ರಾಜಕಾರಣಿಯಿಂದ ಅಂತ ಅಂದ್ರೆ ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಹನುಮಂತನ ಬಾಲದ ರೀತಿ ಬೆಳೀತಾ ಹೋಗುತ್ತೆ ಈಗ ನೋಡ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯಲ್ಲೇ ಇಬ್ಬರು ಆಕಾಂಕ್ಷಿಗಳಿದ್ದಾರೆ ಹಾಗಾದ್ರೆ ಇದೇ ಫ್ಯಾಮಿಲಿಗೆ ಟಿಕೆಟ್ ಕೊಡೋದು ಕನ್ಫರ್ಮ್ ಆಗ್ತಾ ಇದೆಯಾ ಆ ಥರದೇನಾದ್ರೂ ಅಶೂರೆನ್ಸ್ ಸಿಕ್ಕಿದೆಯಾ ಬಿಜೆಪಿ ಕಡೆಯಿಂದ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಥಾಟ್ ಏನು ಅಂತ ಮಮತಾ ಪ್ರಮುಖವಾಗಿ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕಾರಣಕ್ಕೆ ಬಂದು ಐವತ್ತು ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಅವತ್ತೇ ಅವರು ರಾಜಕೀಯವಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆಯುತ್ತೇನೆ ಅನ್ನುವಂಥದ್ದನ್ನು ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ನಾನು ಮುಂದೆ ಯಾವುದೇ ಚುನಾವಣೆಗಳಲ್ಲೂ ಕೂಡ ನಾನು ನಿಲ್ಲೋದಿಲ್ಲ ಮತ್ತು ಯಾವುದೇ ಪ್ರಚಾರಗಳನ್ನು ಕೂಡ ನಾನು ಮಾಡೋದಿಲ್ಲ ಅಂತ ಹೀಗಾಗಿ ಸಹಜವಾಗಿಯೇ ಅಲ್ಲಿ ಸಿಟ್ಟಿಂಗಾಗಿ ಶ್ರೀನಿವಾಸ ಪ್ರಸಾದವರೇ ಎಂ ಪಿ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಆಕಾಂಕ್ಷಿಗಳ ಪಟ್ಟಿಯು ಕೂಡ ಬೆಳೀತಾ ಇದೆ ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯಲ್ಲಿಯೇ ಇಬ್ಬರು ಆಕಾಂಕ್ಷಿಗಳು ಸೃಷ್ಟಿಯಾಗಿರುವಂಥದ್ದು ಒಬ್ಬರು ಡಾಕ್ಟರ್ ಮೋಹನ್ ಅವರು ಮತ್ತೊಬ್ಬರು ಮತ್ತು ನಂಜನಗೂಡ ಮಾಜಿ ಶಾಸಕ ಹರ್ಷವರ್ಧನ್ ಅವರಿಬ್ಬರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯಂದರು ಹೀಗಾಗಿ ಇಬ್ಬರೂ ಕೂಡ ಈಗಾಗಲೇ ಲೋಕಸಭಾ ಚುನಾವಣೆಯ ಟಿಕೆಟ್ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಆರಂಭಿಸಿದ್ದಾರೆ ಇವತ್ತು ಏನು ವಿಜೇಂದ್ರ ಅವರು ಶ್ರೀನಿವಾಸ ಪ್ರಸಾದ್ ಅವರನ್ನ ಭೇಟಿ ಆದ ನಂತರದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ ದಾಟಿಯನ್ನು ಗಮನಿಸ್ತಾ ಇದ್ದರೆ ಬಹುತೇಕ ಲೋಕಸಭಾ ಚುನಾವಣೆಯ ಟಿಕೆಟ್ ಅಂದರೆ ಚಾಮರಾಜನಗರದ ಲೋಕಸಭಾ ಚುನಾವಣೆಯ ಟಿಕೆಟ್ ಅವರ ಮನೆಯವರಿಗೆ ಸಿಗುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂದರೆ ಅವರೇ ಅದು ಅದನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಒಂದು ಡಾಕ್ಟರ್ ಮೋಹನ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಡಾಕ್ಟರ್ ಏನೋ ಹರ್ಷವರ್ಧನ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ಅವರಿಬ್ಬರ ನಡುವೆ ಒಂದು ರೀತಿಯಾದಂಥ ಸೌಹಾರ್ದತೆ ಇದೆ ಎಲ್ಲದೂ ಕೂಡ ಸರಿಯಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಮಾತನಾಡುವಂಥದ್ದನ್ನು ಗಮನಿಸ್ತಾ ಇದ್ದರೆ ಬಹುತೇಕ ಇವರಿಬ್ಬರಲ್ಲೇ ಒಬ್ಬರಿಗೆ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯಲ್ಲಿನೇ ಒಬ್ಬರಿಗೆ ಚಾಮರಾಜನಗರದ ಬಿ ಜೆ ಪಿಯ ಟಿಕೆಟ್ ಸಿಗ್ಬೋದು ಅನ್ನುವಂಥ ಲಕ್ಷಣಗಳು ಈ ಕ್ಷಣಕ್ಕೆ ಕಾಣ್ತಾ ಇದೆ ಮಮತಾ ರೈಟ್ ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ